ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಗಂಗೋತ್ರಿ ಘಟಕದ ವತಿಯಿಂದ 60 ಜನರ ತಂಡ ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಕೃತಿ ಅಧ್ಯಯನ ಚಾರಣವನ್ನು ಹಮ್ಮಿಕೊಂಡಿದೆ. ಈ ಚಾರಣ ತಂಡಕ್ಕೆ ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಕೆವಿ ಪುರುಷೋತ್ತಮ ಅವರು ಬೀಳ್ಕೊಟ್ಟರು. ಶಿವಮೊಗ್ಗದ ಬ್ರಾಹ್ಮಣರ ಬೀದಿಯಲ್ಲಿರುವ ಸಂಸ್ಕೃತ ಭವನದಲ್ಲಿ ನಡೆದ ಈ ಸಮಾರಂಭದಲ್ಲಿ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ತರುಣೋದಯ ಘಟಕದ ಅಧ್ಯಕ್ಷರಾದ ವಾಗೀಸ್, ವಿಜಯೇಂದ್ರ ಇನ್ನಿತರರು ಇದ್ದರು. ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಗಂಗೋತ್ರಿ ಘಟಕ ಹಾಗೂ ಶಿವಮೊಗ್ಗ ನಗರದ ತರುಣೋದಯ ಘಟಕದ ವತಿಯಿಂದ ಇಂದು ಮೈಸೂರಿನಿಂದ ಆಗಮಿಸಿರ್ತಕ್ಕಂತಹ ಗಂಗೋತ್ರಿ ಘಟಕದ ಚಾರಣಗರಿಗೆ ಬೀಳ್ಕೊಡುಗೆಯನ್ನು ಮಾಡಲು ಕರ್ನಾಟಕ ರಾಜ್ಯ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಶ್ರೀಯುತ ಕೆ ಪಿ ಪುರುಷೋತ್ತಮರವರು ಆಗಮಿಸಿದರು. ಚಾರಣಕ್ಕೆ ಈ ಥರದ ವಿಶೇಷವಾದ ಆಸಕ್ತಿ ಇರ್ತಕ್ಕಂಥ ಅಡ್ವೆಂಚರ್ ಸ್ಪೋರ್ಟ್ಸ್ಗೆಲ್ಲ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಜನರಲ್ ತಿಮ್ಮಯ್ಯ ಅಕಾಡೆಮಿ ಆಫ್ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತಕ್ಕಂಥ ವಿಭಾಗನೇ ಇದೆ. ಹಾಗಾಗಿ ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಇದ್ದೀರಾ, ಯಾವ ಸಂಘ ಸಂಸ್ಥೆಗಳ ಆಸಕ್ತಿ ಇದ್ದಾವೆ, ಅವರೆಲ್ಲರೂ ಕೂಡ ಸ್ವಾಗತ ಇದೆ. ಅವ್ರಿಗೆ ಯಾವುದೇ ತರಹದ ಬೇಕಾಗಿರ್ತಕ್ಕಂಥ ಸಹಕಾರ ಆಗಲಿ, ಉತ್ತೇಜನ ಆಗಲಿ ನೀಡಲಿಕ್ಕೆ ಕ್ರೀಡಾ ಪ್ರಾಧಿಕಾರ ಇವತ್ತು ಕೂಡ ಆಸಕ್ತವಾಗಿದೆ. ಆದರೆ ದುರದೃಷ್ಟ ಅಂದರೆ ಬರ್ತಕ್ಕಂಥ ನಮ್ಗೆ ಬೇಕು ಇಂಥದ್ದು ಬೇಕು ಅಂತ ಕೇಳೋರು ಭಾಳ ಕಡಿಮೆ ಆಗಿದ್ದಾರೆ. ಯಾಕಂದರೆ ಎಲ್ಲರೂ ಸೆಲ್ಫ್ ಸಫಿಷಿಯೆಂಟ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆ ಆ ಥರ ಸಹಕಾರ ಬೇಕಾದ ಸರ್ಕಾರದಿಂದ ಖಂಡಿತ ನೀಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ಯಾವತ್ತೂ ನಿಮ್ಮನ್ನು ಸ್ವಾಗತ ನಾವು ಮಾಡ್ತೀವಿ.